ಏ, ಇದೇ ನಮ್ ಬಸ್ ಸ್ಟಾಪು, ಇಲ್ಲೇ ಸ್ಟಾಪ್ ಮಾಡಿ, ಸ್ಟಾಪ್ ಮಾಡಿ. ಬೆಳಗ್ಗೆನೇ ಹೇಳಿಲ್ವಾ ನಿಮಗೆ ಸಿಂಗಲ್ ಕ್ಲಾಸ್ ಅಟೆಂಡ್? ಏ, ನಮಗೇನೆ ಗೊತ್ತಿತ್ತು ಸರ್ಪ್ರೈಸ್ ಟೆಸ್ಟ್ ಕೊಡ್ತಾರೆ ಅಂತ, ನಾನೇನು ಬರ್ದೇ ಇಲ್ಲ ಕಡೆ. ಯಾಕೆ ರೇಖಾ ಇಷ್ಟೊಂದು ಅಲ್ಲಾಗಿದ್ಯಾ? ಐ ಡಿಂಟ್ ಸಬ್ಮಿಟ್ ದರ್ ಪ್ರಾಜೆಕ್ಟ್. ಯಾ, ಆಕ್ಚುಲಿ ಲಾಸ್ಟ್ ವೀಕೆ ಸಬ್ಮಿಟ್ ಮಾಡ್ಬೇಕಿತ್ತು. ಬಾಸ್ ಬೇರೆ ಬಿಸ್ನೆಸ್ ಟ್ರಿಪ್ಗೆ ಅಂತ ಲಂಡನ್ಗೆ ಹೋಗಿದ್ದಾರೆ, ಅಲ್ಲಿಂದ ಕಾಲ್ ಮಾಡಿ ಬೈತಿದ್ದಾರೆ ಗೊತ್ತಾ. ಕಂಪ್ನಿಲಿ ಎಷ್ಟು ವರ್ಕ್ ಮಾಡಿದ್ರು ವೇಸ್ಟ್. ಲಾಸ್ಟ್ ಟೈಮ್ ಥೀಮ್ ಚೇಂಜ್ ಮಾಡಿದೆ ಅಂತ 5% ಇಕ್ರಿಮೆಂಟ್ ಮಾಡಿದ್ದಾನೆ. ರೇಟಿಂಗ್ ಕೂಡ ಚೆನ್ನಾಗಿ ಕೊಟ್ಟಿಲ್ಲ ಗೊತ್ತಾ. ಮಗ ಸಖತ್ ಪೀಸ್ ಕೊಡಿದಾರೆ, ಗಾಡಿ ನಿಲ್ಸು. ಸಖತ್ತಾಗೆ ಉಗಿತಾರೆ ಮಚ್ಚ, ಬೇಡ ಬಂದ್ಬಿಡು. ಐಟಿ ಹುಡುಗಿರೋರು ಮಚ್ಚ, ಅಲ್ಲಿ ನೋಡು ಬೆಳ್ಳಗಿದಾರು. ಬೆಳ್ಳಗಿರೋದೆಲ್ಲ ಹಾಲೆಲ್ಲ ಮಚ್ಚ, ಸುಮ್ನೆ ಹೋಗ್ಬಿಡಣ ಬಾ. ಅಲ್ಲಿ ನೋಡು ಕೆಂಪು ಗೋಳ್ಳೆ ಟೊಮೆಟೋ ಹಣ್ಣಿದ್ದಂಗಿದಾರಲ್ಲ. ಇದೆಲ್ಲ ವರ್ಕೌಟ್ ಆಗಲ್ಲ ಮಚ್ಚ, ಬಾ ಹೋಗ್ಬಿಡಣ. ಮಚ್ಚ ನಮ್ಮನ್ನೇ ನೋಡ್ತಿದಾರು. ಹೌದಾ ಮಚ್ಚ, ನಡಿ ಹಂಗಂದ್ರೆ ನೋಡೇ ಬಿಡದ. ಬೆಂಗಳೂರು ಅದರ್ಗಿಂತ ಇವರೇ ಆಟ ಆಗಿದಾರಲ್ಲ. ಸೊ ನಿಮ್ಗೆ ಯಾರು ಅಕ್ಕ ತಂಗಿರಿಲ್ವಾ? ಹಾಕಿಲ್ಲ, ನನಗ್ ನೀನ್ ತಂಗಿ, ಇವನಿಗೆ ಅವಳು ತಂಗಿ, ನಾವಿಬ್ರು ಭಾವಾಭಾಮ ಇದ್ದಂಗೆ. ಏಯ್, ನಿಮ್ಗೇನ್ ಮಾನ ಮರ್ಯಾದೆ ಇಲ್ವಾ? ಥೋ ಕಚ್ಚಡಗಳ. ಏಯ್, ಇವ್ರಿಗೆ ನಮ್ಮ ಹಂಡ್ರೆಡ್ ಕಾಲ್ ಮಾಡ್ಬಿಟ್ಟು ಪೊಲೀಸ್ನ ಕರೆಸಿ ಬುದ್ಧಿ ಕಳ್ಸಣ ಕಂಡ್ರೆ. ಏನ್ ಬೇಬ್, ಬರ್ತೀಯಾ ಒಂದ್ ಸೆಲ್ಫಿ ತಗೊಳನ? ಲೇ, ಇವಳು ಮೊಬೈಲ್ ತಗೊಳ್ಳಿ. ಏಯ್, ಬಿಡೋ ಅವಳನ್ನ. ಏನಾಯ್ತಮ್ಮ? ನಾವಿಲ್ಲೇ ಬಸ್ಸಿಗೆ ಕಾಯ್ತಾ ಕೂತಿದ್ವಿ, ಇವರೆಲ್ಲ ಬಂದು ಹುಡುಗಿರಿಗೆ ಛೇಡಿಸ್ತಾ ಇದ್ರು. ಮೇಡಮ್, ನಾನೇನು ಮಾಡಿಲ್ಲ ಮೇಡಮ್. ಏನ್ ಮಾಡಿದ್ಯಾ? ಬಸ್ ಸ್ಟೇಷನ್ ಗೊತ್ತಾಗುತ್ತೆ. ನಮ್ಮ ಹಂಡ್ರೆಡ್ಗೂ ಕಾಲ್ ಮಾಡಿಲ್ಲ, ಪೊಲೀಸ್ ಅವ್ರಿಗೂ ಕಾಲ್ ಮಾಡಿಲ್ಲ. ಮತ್ತೆ ಪೊಲೀಸ್ ಹೇಗೆ ಬಂದ್ರು? ಬೆಂಗಳೂರು ಸಿಟಿ ಪೊಲೀಸ್ ಅವರು ಲಾಂಚ್ ಮಾಡಿರೋ ಸುರಕ್ಷಾ ಆ್ಯಪ್ನ ಯೂಸ್ ಮಾಡಿದೆ. ಬೆಂಗಳೂರು ಮಹಾನಗರ ಪೊಲೀಸ್ ಕಚೇರಿಯು ಮಹಿಳೆಯರ ರಕ್ಷಣೆ, ಸುರಕ್ಷತೆ ಮತ್ತು ಆಪತ್ಕಾಲದ ನೆರವಿಗಾಗಿ ವಿನೂತನವಾಗಿ ಅಡ್ವಾನ್ಸ್ ಸುರಕ್ಷಾ ಆ್ಯಪ್ ಪ್ರಾರಂಭಿಸಿದೆ. ಈ ಆ್ಯಪ್ ಅನ್ನು ಯಾರು ಬೇಕಾದರೂ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಂಡು ತಮ್ಮ ಹಾಗೂ ಅಪಾಯದಲ್ಲಿರುವ ಇತರ ಮಹಿಳೆಯರ ರಕ್ಷಣೆಗಾಗಿ ಬಳಸಬಹುದು. ಆಪತ್ಕಾಲದಲ್ಲಿ ನಿಮ್ಮ ಮೊಬೈಲ್ನ ಸುರಕ್ಷಾ ಆ್ಯಪ್ನ ರೆಡ್ ಬಟನ್ ಒತ್ತಿದಾಗ ಆ ಸಂದರ್ಭದಲ್ಲಿ ಘಟಿಸುತ್ತಿರುವ ಘಟನೆಯು ನೇರವಾಗಿ ಪೊಲೀಸ್ ಕಂಟ್ರೋಲ್ ರೂಮ್ ಅನ್ನು ತಲುಪುತ್ತದೆ. ಸಹಾಯಕ್ಕಾಗಿ ನೆರವು ಬೇಡುವವರ ಕೇಸ್ ಕಂಟ್ರೋಲ್ ರೂಮಿನಲ್ಲಿ ನೋಂದಣಿ ಆದ ತಕ್ಷಣ ಆ ಮೊಬೈಲಿಗೆ ಗ್ರೀನ್ ಬಟನ್ನ ಸೂಚನೆ ಬರುತ್ತದೆ. ಘಟನೆಯ ವಿವರ, ಸ್ಥಳ ಹಾಗೂ ಸ್ಥಳದ ನಕ್ಷೆ ಪೊಲೀಸ್ ಕಂಟ್ರೋಲ್ ರೂಮಿನ ಕಂಪ್ಯೂಟರ್ನ ಪರದೆಯ ಮೇಲೆ ಪ್ರಕಟವಾಗುತ್ತದೆ. ಕಂಟ್ರೋಲ್ ರೂಮಿನ ಡಿಸ್ಪ್ಯಾಚ್ ಸೆಕ್ಷನ್ ಆ ಘಟನೆಯ ಸಂಪೂರ್ಣ ವಿವರವನ್ನು ವಿಶ್ಲೇಷಿಸುತ್ತದೆ. ಸ್ಥಳದ ಸನ್ನಿವೇಶದ 10 ಸೆಕೆಂಡ್ಗಳ ಆಡಿಯೋ ಮತ್ತು ವಿಡಿಯೋ ಫುಟೇಜ್ ವರ್ಗಾವಣೆಯಾಗುತ್ತದೆ. ರಕ್ಷಣೆಯನ್ನು ಕೋರಿ ಸುರಕ್ಷಾ ಆಪಿನ ಬಟನ್ ಅನ್ನು ಒತ್ತಿದವರ ಸಂಪೂರ್ಣ ಮಾಹಿತಿ, ಅಂದರೆ ಮೊಬೈಲ್ ಸಂಖ್ಯೆ, ಹೆಸರು, ವಿಳಾಸ, ರಕ್ಷಣೆ ಕೋರಿದ ಸ್ಥಳ, ಹೀಗೆ ಎಲ್ಲ ವಿವರಗಳು ಕಂಟ್ರೋಲ್ ರೂಮಿನ ಕಂಪ್ಯೂಟರ್ನಲ್ಲಿ ದಾಖಲಾಗುತ್ತದೆ. ಇವೆಲ್ಲವೂ ಕಾರ್ಯನಿರತ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೆ ಸುರಕ್ಷಾ ಆಪ್ನ ಮೂಲಕ ತಿಳಿಯುತ್ತದೆ. ಘಟನೆಯ ವಿವರದ ತೀವ್ರತೆಯನ್ನ ಪರಿಶೀಲಿಸಿ ಘಟನೆ ನಡೆದ ಸ್ಥಳದ ನಕ್ಷೆಯನ್ನ ಆಧರಿಸಿ ಅಲ್ಲಿಗೆ ಸಮೀಪದಲ್ಲೇ ಇರುವ ಹೊಯ್ಸಳ ಪೊಲೀಸ್ ಅಧಿಕಾರಿಗಳಿಗೆ ಸ್ವಯಂಚಾಲಿತವಾಗಿ ಸಂದೇಶ ರವಾನೆಯಾಗುತ್ತದೆ. ಈ ವಿಚಾರವನ್ನ ಕಂಟ್ರೋಲ್ ರೂಮಿನಿಂದ ವಾಕಿ ಟಾಕಿಯ ಮೂಲಕ ಸಮೀಪದ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಲಾಗುತ್ತದೆ. ಜೊತೆಗೆ ಸಹಾಯ ಕೋರಿ ಸುರಕ್ಷಾ ಆಪ್ನ ಬಟನ್ ಒತ್ತಿದವರಿಗೂ ಕಂಟ್ರೋಲ್ ರೂಮಿನಿಂದ ಕರೆ ಹೋಗುತ್ತದೆ. ವಿತಿನ್ 15 ಮಿನಿಟ್ಸ್ ಅಲ್ಲಿ ಘಟನೆ ನಡೆದಿರೋ ಸ್ಥಳಕ್ಕೆ ಹೊಯ್ಸಳದವರು ಬರ್ತಾರೆ. ನಿಮ್ಮ ಸುರಕ್ಷತೆ ನಿಮ್ಮ ಕೈಯಲ್ಲಿ. ಬೆಂಗಳೂರು ನಗರ ಪೊಲೀಸರು ಮಹಿಳಾ ಸುರಕ್ಷತೆಗಾಗಿ ಅತ್ಯಂತ ಹೆಚ್ಚು ಆದ್ಯತೆಯನ್ನು ನೀಡುತ್ತಾರೆ. ಆದ್ದರಿಂದ ಈ ಆಪ್ ಅನ್ನು ಎಲ್ಲರೂ ಕೂಡಲೇ ಡೌನ್ಲೋಡ್ ಮಾಡಿಕೊಳ್ಳಬೇಕಂತ ಬೆಂಗಳೂರು ನಗರ ಪೊಲೀಸರ ವತಿಯಿಂದ ನಾನು ವಿನಂತಿಸಿಕೊಳ್ಳುತ್ತೇನೆ. ನಿಮ್ಮ ಸುರಕ್ಷತೆಗಾಗಿ ಸದಾ ನಿಮ್ಮೊಂದಿಗೆ ಇರುವವರು ಬೆಂಗಳೂರು ನಗರ ಪೊಲೀಸರು. ನನ್ನ ಸುರಕ್ಷತೆ ನನ್ನ ಕೈಯಲ್ಲಿ.